ಕೊನೆಯಲ್ಲಿ ರೈನ್ ಅರಾಮ್ ಸ್ಟ್ಯಾಂಡರ್ಡ್ ಆಟಗಾರ ಜಗದೀಶ್ ಅವರು ದಾಳಿ ತೆಗೆದುಕೊಳ್ತಾ ಇದ್ದಾರೆ. ಚಿಮ್ಮಡ ಮೂಲದ ಯುವ ಪ್ರತಿಭೆ, ಜೂನಿಯರ್ ವಿಭಾಗದಲ್ಲಿ ರಾಜ್ಯಪಟ್ಟಣ ಸೇರ್ತಕ್ಕಂತ ಆಟಗಾರ, ತಂಡದ ಆಲ್ರೌಂಡರ್ ಆಟಗಾರ. ಇಲ್ಲಿ ತಂಡದ ನಾಯಕತ್ವವನ್ನು ವಹಿಸಿಕೊಂಡಿರ್ತಕ್ಕಂತ ಸ್ಥಳೀಯ ಆಟಗಾರ ಚೆನ್ನಯ್ಯ ಹಿರೇಮಠ ಅವರು. ರಾಷ್ಟ್ರೀಯ ಕಬಡ್ಡಿ ತಾರೆ, ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ಪ್ರತಿನಿಧಿಸಿ ಇವತ್ತಿನ ದಿವಸ ಐಟಿಬಿಪಿ ದೆಹಲಿ ತಂಡದಲ್ಲಿ ತಮ್ಮ ಕಬಡ್ಡಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಕೂಡ ಈ ಒಂದು ಸಮಸ್ತ ಗ್ರಾಮದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ದಾಳಿ ವಿಭಾಗದಲ್ಲಿ ಕಾಂತ ಅವರು. ಇಲ್ಲಿ ಮೊದಲ ದಾಳಿಯಲ್ಲಿ SS ಟ್ಯಾಕಲ್ ಮುಡಿ ಬರ್ತಾ ಇದೆ. ರಾಯನ ರಾಮಸ್ಥಾನದ ಮಾಲೀಕರಲ್ಲಿ ಹಾಗೆ ತಂಡದ ತರಬೇತಾರರಲ್ಲಿ ತಂಡದ ನಾಯಕರಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಒಂದು ಸಂದರ್ಭದಲ್ಲಿ ತಂಡದ ನಾಯಕ ಹಾಗೆ ತಂಡದ ತರಬೇತಾರ ಮಾತ್ರ ಸಮಯದ ಅವಧಿಯನ್ನು ತೆಗೆದುಕೊಂಡು ತಮಗೇನೇ ಸಮಸ್ಯೆ ಆದಲ್ಲಿ ತಾವು ಕೇಳಬೇಕು. ಇನ್ನುಳಿದ ಯಾವುದೇ ಒಬ್ಬರ ಆಟಗಾರರು ಕೂಡ ಇಲ್ಲಿ ಮಾತನಾಡತಕ್ಕದ್ದಲ್ಲ. ಅದೇ ರೀತಿ ಕಬಡ್ಡಿ ಅಂಕಣದಲ್ಲಿ ತಂಡದ ತರಬೇತಾರರು, ತಂಡದ ಮ್ಯಾನೇಜರು, ಆಟಗಾರನ ಹೊರತುಪಡಿಸಿ ಯಾರು ನಿಲ್ಲಬೇಡಿ ದಯವಿಟ್ಟು. ಅಲ್ಲಿ ದಾಳಿ ವಿಭಾಗದಲ್ಲಿ ತುಳಸಿಗೇರಿ ಮೂಲದ ಚಂದ್ರ ಅವರು ದಾಳಿ ತೆಗೆದುಕೊಳ್ತಾ ಇದ್ದಾರೆ. ವೇಗದ ದಾಳಿಗಾರ. ಎರಡು ಬಲಾಢ್ಯ ತಂಡಗಳ ಮಧ್ಯೆ ಮೂಡಿ ಬರ್ತಾ ಇದೆ ಮೊದಲ ಪಂದ್ಯ. ಎಲ್ಲ ಪಂದ್ಯಗಳು ಇದೇ ರೀತಿ ಇದ್ದಾವೆ. ಇಂಥದ್ದೊಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿ ಈ ಒಂದು ಹೆಗ್ಗೂರು ಗ್ರಾಮದ ಜನತೆಗೆ ಕಬಡ್ಡಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಸಂಜೀವ್ ಮೂರ್ತಿ, ಹೆಗ್ಗೂರು ಬಳಗದ ಎಲ್ಲ ಮಾನ್ಯರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಹೃದಯ ತುಂಬಿ ಅಭಿನಂದನೆ ಸಲ್ಲಿಸುತ್ತಾರೆ. ಇಲ್ಲಿ ಬಲಿಷ್ಠ ಟ್ಯಾಕಲ್ ಮುಡಿ ಬರ್ತಾ ಇದೆ, ಇನ್ನು ಸ್ಟ್ರಗಲ್ ಬರ್ತಾ ಇದೆ. ಕಾಯ್ ನೋಡೋಣ. ಬಲಾಟ ದಾಳಿಗಾರನ ಕಟ್ಟಿ ಹಾಕಲು ಯಶಸ್ವಿ ಆಗಿದ್ದಾರೆ ಹೆಗ್ಗೂರು ತಂಡದವರು. ಮುಂದಿನ ಪಂದ್ಯ ಬಸವೇಶ್ವರ ಮುತ್ತಲ್ದಿನಿ ವಿರುದ್ಧ ವೀರಭದ್ರೇಶ್ವರ ಹಲಗಲಿ, ಎರಡು ತಂಡದ ಆಟಗಾರ. ಇದು ತಮಗೆ ಎರಡನೇ ಕರೆ, ಆದಷ್ಟು ಬೇಗನೆ ತಾವು ಸಿದ್ಧತೆಗೊಳ್ಳಿ. ಮೇನ್ ಆಟ ಡಾಯ್ ದಾಳಿಯಲ್ಲಿ ಶ್ರೀಕಾಂತ್ ಅವರು, ನೆರೆಯ ತೋಳಮಟ್ಟಿ ಗ್ರಾಮದ ಉದಯನ್ಮುಖ ಯುವ ಕಬಡ್ಡಿ ಆಟಗಾರ, ಜಿಲ್ಲೆಯ KG ಭಾಗದಲ್ಲಿ ತನ್ನದೇ ಹೆಸರು ಮಾಡಿರ್ತಕ್ಕಂಥ ಆಟಗಾರ. ಇಲ್ಲಿ ಎಲ್ಲ ತಂಡದ ನಾಯಕರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇವೆ. ಸ್ಥಳೀಯ ತಂಡದ ಒಬ್ಬ ಆಟಗಾರ ಪ್ರತಿಯೊಂದು ತಂಡದಲ್ಲಿ ಇರಬೇಕು. ಲೀಗ್ ಅಂತದ ಏಳು ಪಂದ್ಯಗಳಲ್ಲಿ ಒಟ್ಟಾರೆ ನಾಲ್ಕು ಪಂದ್ಯ ಕಡ್ಡಾಯವಾಗಿ ಒಬ್ಬ ಸ್ಥಳೀಯ ತಂಡದ ಆಟಗಾರನ ತೆಗೆದುಕೊಂಡು ಪಂದ್ಯ ಆಡಬೇಕು. ತಾವು ಒಂದು ವೇಳೆ ನಾಲ್ಕು ಪಂದ್ಯಗಳಲ್ಲಿ ತಾವು ಸ್ಥಳೀಯ ತಂಡದ ಆಟಗಾರರನ್ನ ತೆಗೆದುಕೊಳ್ಳದೆ ಆಡಿದರೆ ಅವರ ಅಂಕದಲ್ಲಿ ಕಡಿತ ಮಾಡಲಾಗುತ್ತದೆ. ತಾವು ಗಮನದಲ್ಲಿರಲಿ. ಒಟ್ಟಾರೆ ಏಳು ಲೀಗು ಪಂದ್ಯದಲ್ಲಿ ನಾಲ್ಕು ಪಂದ್ಯದಲ್ಲಿ ಕಡ್ಡಾಯವಾಗಿ ಸ್ಥಳೀಯ ತಂಡದ ಆಟಗಾರರು ಒಬ್ಬನನ್ನು ತೆಗೆದುಕೊಂಡು ಆಡಬೇಕು. ತಾವು ಇಲ್ಲಿ ವಿನೋದ ಅವರ ಬಂಧನ ಆಗ್ತಾ
ಇದೆ ಅತ್ಯಂತ ಬಲಿಷ್ಠ ಟ್ಯಾಕಲ್ ಮಾಡಿ ಬರ್ತಾ ಇದೆ ಚೆನ್ನ ಹಿರೇಮಠ ಅವರಿಂದ ಡಿಸೈಡ್ ರೈಟ್ ಡು ಆರ್ ಡೈ ಥರ್ಡ್ ರೈಟ್ ಡು ಆರ್ ಡೈ ಅನ್ನು ತೆಗೆದು ಡು ಆರ್ ಡೈ ದಾಳಿಯನ್ನು ತೆಗೆದುಕೊಳ್ತಾ ಇದ್ದಾರೆ ಚಂದ್ರ ಅವರು ವೇಗದ ದಾಳಿಗಾರ ತುರ್ಸಿಗೇರಿ ಮೂಲದ ಯುವ ಪ್ರತಿಭಾನ್ವಿತ ಆಟಗಾರ ಒಳ್ಳೆಯ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಯ್ ನೋಡೋಣ ಬಲಿಷ್ಠವಾದ ಟ್ಯಾಕಲ್ ಮೂಡಿ ಬರ್ತಾ ಇದೆ ನಿಮಗೆ ನಾವು ಸರಿಯಲ್ಲ ಸ್ಕೋರ್ ಕಾಣ್ಬೇಕಾ ನಿಮಗೆ ಗ್ಯಾಲರಿ ಇದೆ ಹೋಗ್ರಿ ಕೂತ್ಕೊಳ್ಳಕ್ಕೆ ವೇದಿಕೆ ಮುಂಭಾಗದಲ್ಲಿ ಯಾರು ನಿಂತ್ಬೇಡಿ ನಿಲ್ಕೋಬೇಡಿ ಹೋಗ್ರಿ ಗ್ಯಾಲರಿ ಇದೆ ಒಳ್ಳೆಯ ಟಿಮ್ಗೆ ಪ್ರಯತ್ನ ಬರ್ತಾ ಇದೆ ಒಳ್ಳೆಯ ಪ್ರಯತ್ನ ಬೋನಸ್ ಅಂಕದ ಜೊತೆಗೆ ಯಶಸ್ವಿ ಆಗ್ತಾ ಇದ್ದಾರೆ ಕಾರ್ಡ್ ವಾರ್ನ್ ಆಗ್ತಾ ಇದೆ ಮತ್ತೆ ಪದೇ ಪದೇ ಅದೇ ಆಟಗಾರ ವಾಗ್ವಾದ ಮಾಡಿದ್ರೆ ತೀರ್ಪುಗಾರರು ಎರಡು ನಿಮಿಷ ಹೊರಗೆ ಕೂಡಿಸ್ಲಿಕ್ಕೆ ಅವಕಾಶ ಇದೆ ಪಂದ್ಯದಿಂದ ಹೊರ ಹಾಕ್ಲಿಕ್ಕೂ ಕೂಡ ಅವಕಾಶವಿದೆ ಇಲ್ಲಿ ತೀರ್ಪುಗಾರರು ತಮ್ಮ ನಿರ್ಣಯವನ್ನು ಅಚ್ಚುಕಟ್ಟಾಗಿ ನಿರ್ಣಯಿಸ್ತಾ ಇದ್ದಾರೆ ಯಾವೊಬ್ಬ ಆಟಗಾರರು ಕೂಡ ಯಾವುದೇ ವಾದ ವಿವಾದಕ್ಕೆ ಹೋಗಬೇಡಿ ಡಿಸೈಡ್ ರೇಟ್ ದಾಳಿಯಲ್ಲಿ ಶ್ರೀಕಾಂತ್ ಅವರು ಏಳು ನಂಬರ್ ಜೆರ್ಸಿಯಲ್ಲಿ ತಮ್ಮನ್ನ ಗುರುತಿಸಿಕೊಳ್ತಾ ಇದ್ದಾರೆ ಒಳ್ಳೆಯ ಪ್ರಯತ್ನ ಸುಲಭ ಹ್ಯಾಂಡ್ ಟಚ್ ಮಾಡೋದ್ರ ಮುಖಾಂತರವಾಗಿ ಒಂದು ಅಂಕವನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ ಐದು ಐದರ ಮಧ್ಯೆ ಮೂಡಿ ಬರ್ತಕ್ಕಂಥ ಪಂದ್ಯದಲ್ಲಿ ಒಂದು ಅಂಕವನ್ನು ತೆಗೆದುಕೊಳ್ಳುವುದರ ಜೊತೆಗೆ ಅಂಕಪಟ್ಟಿಯಲ್ಲಿ ತನ್ನ ತಂಡವನ್ನ ಒಂದು ಅಂಕಕ್ಕೆ ಹೆಚ್ಚಿಸ್ತಾ ಇದ್ದಾರೆ ಶ್ರೀಕಾಂತ್ ಅವರು ನಮ್ಮದ ಹೆಮ್ಮೆಯ ಕೂರ ಸದೋಣ ಹೆರ್ಕಲ್ ಅವರು ಕೂಡ ಈ ಒಂದು ಇಮ್ಮಡಿ ಪುಲಕೇಶಿ ತಂಡಕ್ಕೆ ತರಬೇತಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅವರ ಒಂದು ಸಾಧನೆಯು ಕೂಡ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಬಡ್ಡಿ ಇತಿಹಾಸದಲ್ಲಿ ಅತ್ಯುತ್ತಮ ಸಾಧನೆ ವೃತ್ತಿ ಬದುಕಿನಲ್ಲಿ ಕಬಡ್ಡಿಯನ್ನು ಆಡ್ತಾ ಪೊಲೀಸ್ ತಂಡದ ಪರವಾಗಿ ಗೋಣ ಸಂಘದ ಜೊತೆಗೆ ವಾಪಸ್ ಆಗ್ತಾ ಇದ್ದಾರೆ ಶಿವನಗಡ ಅವರು ಸೂಪರ್ ಟ್ಯಾಕಲ್ ಆಡಿದೆ ಮತ್ತೆ ದಾಳಿ ವಿಭಾಗದಲ್ಲಿ ಶ್ರೀಕಾಂತ ಇಲ್ಲಿ ಸೂಪರ್ ಟ್ಯಾಕಲ್ ಆಡಿದೆ ದಾಳಿ ವಿಭಾಗದಲ್ಲಿ ಶ್ರೀಕಾಂತ್ ಅವರು ಅಂಕಗಳ ಬಲಾಬಲ ಆರು ಆರು ಇಲ್ಲಿ ಒಳ್ಳೆಯ ಜಂಪ್ ಬರ್ತಿತ್ತು ಆದ್ರೆ ಬಲಿಷ್ಠ ಟ್ಯಾಕಲ್ಗೆ ಮುಂದಾಗ್ತಾ ಇದ್ದಾರೆ ಸೂಪರ್ ಟ್ಯಾಕಲ್ ಆಗ್ತಾ ಇದೆ ಇಲ್ಲಿ ರಾಯನ್ ಆರಾಮ್ಸ್ ಬೆಳಗ್ಗೆ ತಂಡಕ್ಕೆ ದಾಳಿ ವಿಭಾಗದಲ್ಲಿ ಹುಣ್ಣಗುಂದ ಮೂಲದ ವಿನೋದ ಜೆರ್ಸಿ ನಂಬರ್ ಏಳನ್ನ ಧರಿಸಿಕೊಂಡು ಆಡ್ತಾ ಇದ್ದಾರೆ ತಂಡದ ನಾಯಕ ಅತ್ಯಂತ ಕಬಡ್ಡಿಗೆ ಹೇಳಿ ಮಾಡಿಸಿರ್ತಕ್ಕಂಥ ದೇಹ ದಾಳ್ಯವನ್ನು ಹೊಂದಿರತಕ್ಕಂಥ ವೇಗದ ದಾಳಿಗಾರ ನಮ್ಮ ಜಿಲ್ಲೆಯ ಹೆಮ್ಮೆಯ ಕಬಡ್ಡಿ ಆಟಗಾರ ಯಾವುದೇ ಅಂಕವಿಲ್ಲದೆ ವಾಪಸ್ ಆಗ್ತಾ ಇದ್ದಾರೆ ಹಾಫ್ ಟೈಮ್ ಸ್ಕೋರ್ 8-6 ರಾಯನ್ ಆರಾಮ್ಸ್ ಬೆಳಗ್ಗೆ ತಂಡದ ಪರವಾಗಿ ಮಧ್ಯಂತರ ಅವಧಿಗೆ ಎರಡು ಅಂಕದ ಮುನ್ನಡೆಯನ್ನು ತೆಗೆದುಕೊಂಡು ಮತ್ತೆ ದಾಳಿ ವಿಭಾಗದಲ್ಲಿ ವೇಗದ ದಾಳಿಗಾರ ವಿನೋದ್ ಅವರು
ದಯವಿಟ್ಟು ಜೆಸಿಬಿ ಆಪರೇಟರ್ ಆಗಿರ್ತಕ್ಕಂತ ರಂಗಪ್ಪ ಅವರು ತಮ್ಮನ್ನು ಕರೀತಾ ಇದ್ದಾರೆ, ತಾವು ಬನ್ನಿ. ಜೆಸಿಬಿ ಆಪರೇಟರ್ ನೋಡಿ ರಂಗಪ್ಪ ಯಾರಿದ್ದೀರಿ, ಬನ್ನಿ. ದಾಳಿ ವಿಭಾಗದಲ್ಲಿ ವಿಶ್ವ, ನಮ್ಮ ತಾಲೂಕಿನ ಹೆಮ್ಮೆಯ ಯುವ ಪ್ರತಿಭೆ, ಸೊನ್ನ ಮೂಲದ ಆಟಗಾರ. ಇಲ್ಲಿ ಕಬಡ್ಡಿ ಆಟಗಾರ ಜೆರ್ಸಿಯನ್ನು ಒಮ್ಮೆ ಗಮನಿಸಿದಾಗ ವಿಶ್ವ ಅವರು ಜೆರ್ಸಿಯನ್ನು ಧರಿಸಿಕೊಂಡಿದ್ದಾರೆ, ನಾಲ್ಕು ನಂಬರು. ಇದೇ ರೀತಿ ದಾಳಿ ವಿಭಾಗದಲ್ಲಿ ದಾಳಿಯನ್ನು ಮಾಡ್ತಕ್ಕಂಥ ಆಟಗಾರ, ನಾಲ್ಕು ನಂಬರ್ ಜೆರ್ಸಿಗೆ ಕಬಡ್ಡಿ ಇತಿಹಾಸದಲ್ಲಿ ತನ್ನದೇ ಆಗಿರ್ತಕ್ಕಂಥ ಹೆಸರಿದೆ. ಭಾರತ ದೇಶದ ಹೆಮ್ಮೆಯ ನಾಯಕರು ಶ್ರೀಯುತ ಬಿ ಸಿ ರಮೇಶ್ ಸರ್ ಅವರು ಜರುತ್ತಿರ್ತಕ್ಕಂಥ ಜೆರ್ಸಿ ನಂಬರ್ ನಾಲ್ಕು. ಅದೇ ರೀತಿ ಕ್ರೀಡಾ ಕ್ಷೇತ್ರದಲ್ಲಿ ಅಪ್ರತಿಮ ಸಾಧನೆಗೈದಿರ್ತಕ್ಕಂಥ ಎಂ ಎಸ್ ಧೋನಿ ಅವರ ಜೆರ್ಸಿ ನಂಬರು. ಫುಟ್ಬಾಲ್ ಕ್ರೀಡೆಯಲ್ಲಿ ಜಗತ್ತಿನ ವೇಗದ ದಾಳಿಗೆ ಮುಂದಾಗ್ತಾ ಇದ್ದಾರೆ ವಿನೋದ್ ಅವರು. ಕಾಯ್ದು ನೋಡೋಣ, ಇಲ್ಲಿ ಒತ್ತಡದಲ್ಲಿ ಥರ್ಡ್ ರೈಡ್ ಇದೆ. ಅಂಕವನ್ನು ತೆಗೆದುಕೊಂಡ ಮೇಲೆ ಒಟ್ಟೆ ಡಬಲ್ ತಾಯಿ ಹೊರಟು ಬರ್ತಾ ಇದೆ ಪ್ರವೀಣ್ ಅವರಿಂದ ದ್ವಿತೀಯಾರ್ಧದಿಂದ. ಯು ಆರ್ ಡಾಟ್ ಡಿಸೈಡ್ ರೈ ಥರ್ಡ್ ರೈ. ಅತ್ಯಂತ ಬಲಿಷ್ಠ ಡಿಫೆಂಡರ್ ಇದ್ದಾರೆ ಲೆಫ್ಟ್ ಕಾರ್ನರ್ ಹಾಗೂ ರೈಟ್ ಕಾರ್ನರ್ ದಲ್ಲಿ. ಬೆಳಗಾವಿ ಜಿಲ್ಲೆಯ ನಾಗನೂರ್ ಮೂಲದ ಬಲಿಷ್ಠ ಡಿಫೆಂಡರ್ ಇದ್ದಾರೆ ಲೆಫ್ಟ್ ಹ್ಯಾಂಡ್ ವಿಭಾಗದಲ್ಲಿ ಮಾಳು ಅವರು. ಇಲ್ಲಿ ಒಳ್ಳೆಯ ಹೊಂದಾಣಿಕೆ ಹಿಡಿತ ಮೂಡಿ ಬರ್ತಾ ಇದೆ ಬಲಿಷ್ಠ ದಾಳಿಗಾರ ಮಹಾರಾಷ್ಟ್ರ ಪಾಸಿಂಗ್. ಮುಂದಿನ ಪಂದ್ಯಕ್ಕೆ ಅಂತಿಮ ಕರೆ, ಬಸವೇಶ್ವರ ಮುತ್ತಲ್ದನಿ ವಿರುದ್ಧ ವೀರಭದ್ರೇಶ್ವರ ಹಲಗಲಿ. ಎರಡು ತಂಡದ ಆಟಗಾರ ತಾವು ಸಿದ್ಧತೆಯಾಗಿ, ಇದು ತಮಗೆ ಅಂತಿಮ ಕರೆ. ಎಲ್ಲಪ್ಪ ಸರ್ ಅಲ್ಲಿ ಯಾರು ನೋಡ್ರಿ, ಚಂದ್ರು ಚಂದ್ರು ಕೇಳಕೊಂಡು ಔಟ್ ಕ್ಲಿಯರ್ ಮಾಡ್ಲಿಕ್ಕೆ ಕೂತಾರ ನೋಡ್ರಿ, ಯಾರು ಎಬ್ಬಸ್ರಿ ಅವ್ರಿಗೆ ಈ ಕಡೆ. ಏ ಬರ್ರಿ ಈ ಕಡೆ. ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ನಾಳೆ ದಿವಸ ಸರಿಯಾಗಿ ಬೆಳಗ್ಗೆ ಉತ್ತರ ಕರ್ನಾಟಕದ ಹೆಸರಾಂತ ಕಬಡ್ಡಿ ವೀಕ್ಷಕ ವಿವರಣೆಗಾರ ಸಹೋದರ ಡಿಸೈಡ್ ರೈಟ್ ಥರ್ಡ್ ರೈಟ್. ಬೆಳಗಾವಿ ಮೂಲದ ರಾಯಬಾಗ್ ತಾಲೂಕಿನ ಮೇಕಳಿ ಗ್ರಾಮದ ಸೋಮು ಮೇಕಳಿ ಅವರು ಕೂಡ ಕಬಡ್ಡಿ ಪಂದ್ಯಾವಳಿಯ ವೀಕ್ಷಕ ವಿವರಣೆಗಾಗಿ ಆಗಮಿಸಲಿದ್ದಾರೆ. ಚೆನ್ನೈ ಡಿಸೈಡ್ ರೈಟ್ ಡಿವೈಡ್ ಐ ರಾಜ್ಯವಲ್ಲಿ ಕೈ ಮಾಡತ್ತಾರ ನೋಡ್ರಿ ಅವರನ್ನು. ಡಿವೈಡ್ ಐ ದಾಳಿಯಲ್ಲಿ ಸಣ್ಣ ಮೂಲದ ವಿಜಯ್ ಅವರು. ಇಲ್ಲಿ ನರ ನಿರ್ಣಯ ಅಂತಿಮ ನಿರ್ಣಯ. ಬೋತ್ ಟೀಮ್ ಕ್ಯಾಪ್ಟನ್ ರಿಮೈನಿಂಗ್ ಲಾಸ್ಟ್ ಫೋರ್ ಮಿನಿಟ್ ಕೊನೆಯ ನಾಲ್ಕು ನಿಮಿಷದ ಪಂದ್ಯ. ಇಲ್ಲಿ ಅಂಪೈರ್ ಲೆಕ್ಕ ಹಾಕ್ತಾ ಇದ್ದಾರೆ, ಬಲಿಷ್ಠ ದಾಳಿಯನ್ನ ಬಲಿಷ್ಠ ದಾಳಿಯನ್ನು ತೆಗೆದುಕೊಳ್ತಾರೆ. ಸೂಪರ್ ರೈಡ್ ಅನ್ನ ಮಾಡಿದ್ದಾರೆ ಚಂದ್ರ ಅವರು, ಚಪ್ಪಾಳೆ ಬರಲಿ.
ಮೊದಲನೆಯ ಪಂದ್ಯವನ್ನ ಪ್ರೇಕ್ಷಕರ ಮನಸ್ಸು ಗೆದ್ದ ಮೊದಲನೆಯ ಪಂದ್ಯ.